ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಆಶಾ. ಇವತ್ತು ನಾನು ನಿಮಗೆ ಈ ಥರ ಸಿಂಪಲ್ ಆಗಿರೋ ಕುಚ್ಚನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೋ ಹೊಸ ವಿಡಿಯೋನ ಫಸ್ಟ್ ಹಾಕಿದ ತಕ್ಷಣ ನೀವು ಫಸ್ಟ್ ನೋಡ್ಬೋದು. ಬನ್ನಿ ನೋಡೋಣ ಈ ಕುಚ್ಚು ಹಾಕೋದು ಹೇಗೆ ಅಂತ. ನೋಡಿ, ನಾನು ಈ ಕುಚ್ಚು ಹಾಕೋಕ್ಕೆ ಈ ಥರ ಮಣಿ ತಗೊಂಡಿದ್ದೀನಿ, ಆಮೇಲೆ ಈ ಥರ ಆರೆಳೆ ದಾರ ತಗೊಂಡಿದ್ದೀನಿ. ಇದು ಎರಡು ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಆರೆಳೆ ದಾರನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಂಡು ಕಲ್ತ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ನಾ ಮೊದಲು ಈ ಥರ ಗ್ರೀನ್ ಕಲರ್ ದಾರದಿಂದ ಶುರು ಮಾಡ್ತಾ ಇದ್ದೀನಿ. ಮೊದಲು ಈ ಥರ ಹಿಂಗೆ ತಗೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಎರಡು ಚೈನ್ ಹಾಕೋಬೇಕು. ಎರಡು ಚೈನ್ ಆಯ್ತೀಗ. ಆಮೇಲೆ ಈಗ ಒಂದು ಡಬಲ್ ಕ್ರೋಶೆ ಹಾಕಬೇಕು ಅದ್ರ ಪಕ್ಕದಲ್ಲೇನೆ. ಹಿಂಗಾದ್ಮೇಲೆ ನಾನೀಗ ಮಣಿ ಹಾಕೋತೀನಿ. ಈ ಥರ ಮಣಿ ಹಾಕ್ಕೊಂಡು ಹಿಂಗೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಈ ಥರ ಡಿಸ್ಟೆನ್ಸ್ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಇದು ಇಲ್ಲಿಗೆ ಬರ್ತಾ ಇದೆ. ಮತ್ತೆ ಈಗ ನೆಕ್ಸ್ಟ್ ಮತ್ತೊಂದು ಡಬಲ್ ಕ್ರೋಶೆ ಹಾಕಬೇಕು. ಎರಡು ಡಬಲ್ ಕ್ರೋಶೆ ಹಾಕೋದಾದ್ಮೇಲೆ ಮತ್ತೆ ಮಣಿ ಹಾಕೋಬೇಕು. ಮತ್ತೆ ಮಣಿನ ಈ ಥರ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ. ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ. ಹೀಗೆ ಇದೇ ಥರ ಮಣಿ ಆದಮೇಲೆ ಎರಡು ಡಬಲ್ ಕ್ರೋಶೆ. ಇದೇ ಥರ ಫಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಹೋಗಿ, ನಿಮ್ಮ ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ನೋಡಿ, ಈಗ ನಾನು ಇಷ್ಟೇ ಹಾಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಫಸ್ಟ್ ರೌಂಡ್ ಕಂಪ್ಲೀಟ್ ಆದಮೇಲೆ ದಾರನ ಈ ಥರ ಪುಲ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಈ ದಾರನ ಗ್ಲೂ ಹಾಕಿ ಅಂಟಿಸ್ಕೊಂಬಿಡಿ. ನಾನೀಗ ಆಮೇಲೆ ಅಂಟಿಸ್ತೀನಿ, ಈಗ ನೆಕ್ಸ್ಟ್ ರೌಂಡ್ ಹೇಗೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ರೌಂಡ್ಗೆ ನೀವು ಇದು ಈ ಥರ ತಿರುಗಿಸ್ಕೋಬೇಕು. ನಾನು ನೆಕ್ಸ್ಟ್ ರೌಂಡ್ಗೆ ಈ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ರೌಂಡ್ಗೆ ಇದೆರಡು ದಾರನ ಈ ಥರ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಈ ಥರ ಜಾಯಿನ್ ಮಾಡಿ ಈ ಥರ ನಾಟ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡೋಣ. ಮೊದಲು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಎಲ್ಲ ಮಾಡೋದಾದ್ಮೇಲೆ ಈ ಥರ ಇದು ಬೀಡ್ ಹಾಕಿರ್ತೀವಲ್ವ, ಇಲ್ಲೊಂದು ಥ್ರೆಡ್ ಇರುತ್ತೆ,
ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೋತಾ ಹೋಗಿ. ನಾನಿಲ್ಲಿ ಒಂದು 8 ಹಾಕೋತಾ ಇದ್ದೀನಿ. ಇದು ಡಿಪೆಂಡ್ಸ್ ಆನ್ ನಿಮ್ದು ಬೀಡ್ ಸೈಜು. ನೋಡಿ, ಈ ಥರ ಸ್ಮಾಲ್ ಆರ್ಚ್ ಥರ ಕಾಣುತ್ತೆ. ನೆಕ್ಸ್ಟು ಇಲ್ಲಿ 2 ಡಬಲ್ ಕ್ರೋಷ ಹಾಕಿರ್ತೀವಲ್ವ, ಅದ್ರದ್ದು ಮಿಡ್ಲಲ್ಲಿ ಈ ಥರ ಮತ್ತೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಈ ಥರ ಆರ್ಚ್, ಸ್ಮಾಲ್ ಆರ್ಚ್ ಬರುತ್ತೆ. ಸೇಮ್ ಅದೇ ಥರನೇ ಮೊದಲು ಹಾಕಿದ್ವಲ್ಲ ಅದೇ ಥರನೇ ಒಂದು 6-7 ಸಿಂಗಲ್ ಕ್ರೋಷೆ ಹಾಕೋಬೇಕು. ನೋಡಿ, ಮತ್ತೆ ಒಂದು ಆರ್ಚ್ ಆಯಿತು. ಅದನ್ನು ಮತ್ತೆ ನಾನು ಈ ಥರ 2 ಡಬಲ್ ಕ್ರೋಷೆ ಮಿಡ್ಲಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಚೆನ್ನಾಗೂ ಕಾಣುತ್ತೆ. ಇದೇ ಥರ ಫುಲ್ ಕಂಪ್ಲೀಟ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ. ನೋಡಿ, ಈಗ ನಾವು ಎಂಡಲ್ಲಿ ಇದ್ದೀವಿ. ಎಂಡಲ್ಲೂ ಅಷ್ಟೇ, ಲಾಸ್ಟ್ಗೆ ಈ ಥರ ಹಿಂಗೆ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಈ ಥರ ಪುಲ್ ಮಾಡಿಕೊಂಡು, ಆಮೇಲೆ ಈ ಥರ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿರ್ತೀರಲ್ಲ ಅದನ್ನ ಗ್ಲೂವಿಂದ ಅಂಟಿಸಿ, ಇಲ್ಲಾಂದರೆ ದಾರ ಎಲ್ಲ ಹೊರಗೆ ಬಂದು ಹಾಕಿರೋದೆಲ್ಲ ಕಿತ್ಕೊಂಡು ಬರುತ್ತೆ. ಈ ಥರ ಅಂಟಿಸಿ ಆಮೇಲೆ ಈ ಕಡೆನೂ ಅಷ್ಟೇ, ಎಕ್ಸ್ಟ್ರಾ ಆಗಲೇ ಗಂಟು ಹಾಕೊಂಡಿರ್ತೀವಲ್ವ ಸೆಕೆಂಡ್ ಸ್ಟೆಪ್ಪಿಗೆ ಬರೋವಾಗ, ಅಲ್ಲೂ ಅಷ್ಟೇ ಈ ಥರ ನೀಟಾಗಿ ಗ್ಲೂ ಹಾಕಿ ಈ ಥರ ಟ್ವಿಸ್ಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ಆಮೇಲೆ ಬ್ಯಾಕ್ ಸೈಡ್ ಅಂಟಿಸ್ಬಿಡಿ. ನೋಡಿ, ಈ ಥರ ಕಾಣುತ್ತೆ. ಈ ಕುಚ್ಚು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.